ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋಂಥ ರೆಸಿಪಿ ತುಂಬಾ ರುಚಿಯಾದಂತಹ, ಕೇವಲ 10 ನಿಮಿಷದಲ್ಲಿ ಮಾಡ್ಬೋದಾದಂತಹ ಹೈಗ್ರೀವ ರೆಸಿಪಿನ ತಿಳಿಸ್ಕೊಡ್ತೀನಿ. ಈ ಒಂದು ಸಿಹಿ ತಿಂಡಿ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ. ಜಸ್ಟ್ ಒಂದು 10 ನಿಮಿಷದಲ್ಲಿ ತುಂಬಾ ಕಮ್ಮಿ ಪದಾರ್ಥಗಳಲ್ಲಿ ರುಚಿಯಾಗಿ ಹೇಗೆ ಹೈಗ್ರೀವನ ಪರ್ಫೆಕ್ಟಾದ ಹದದಲ್ಲಿ ಮಾಡಬಹುದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ತಿದ್ದೀರಾ ಅನ್ಸುತ್ತೆ, ಎಷ್ಟು ಚೆನ್ನಾಗಾಗಿದೆ ಹೈಗ್ರೀವ ಅಂತ. ಹಾಗಾದರೆ ಮತ್ತ್ಯಾಕೆ ತಡ ಮಾಡೋದು, ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೈಗ್ರೀವ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಒಂದು ಪ್ರೆಷರ್ ಕುಕ್ಕರ್ಗೆ ಈ ಬಟ್ಲಲ್ಲಿ 1.5 ಬಟ್ಲಷ್ಟು ಕಡಲೆಬೇಳೆನ ಹಾಕೋತಿದ್ದೀನಿ. ಕಡಲೆಬೇಳೆ ಫ್ರೆಶ್ ಆಗಿದ್ದಷ್ಟು ಹೈಗ್ರೀವದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಡಲೆಬೇಳೆಗೆ ಚೆನ್ನಾಗಿ ನೀರು ಹಾಕಿ 2-3 ಬಾರಿ ಕೈಯಿಂದ ನೀಟಾಗಿ ಉಜ್ಜಿ ಅದರಲ್ಲಿರೋ ಡಸ್ಟು ಕಸ ಎಲ್ಲ ಹೋಗೋ ಹಾಗೆ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಬಟ್ಲಿಗೆ 1.5 ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡು ಪ್ರೆಷರ್ ಕುಕ್ಕರಲ್ಲಿ ಇಟ್ಬಿಟ್ಟು ಸುಮಾರು 5-6 ವಿಷಲ್ಸ್ ಹಾಕ್ಸ್ಕೋಬೇಕಾಗುತ್ತೆ. ಇದು ರೆಡಿ ಇದ್ಬಿಟ್ರೆ 10 ನಿಮಿಷದಲ್ಲಿ ಆಗೋಗುತ್ತೆ ಹೈಗ್ರೀವ. ಇವಾಗ ಬೇಳೆ ಬೇಯೋಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಂಬಿಡೋಣ. 1 ಪಾತ್ರೆಗೆ 1.5 ಕಪ್ಪಿನಷ್ಟು ಕಡಲೆಬೇಳೆಗೆ 2 ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದು ಬೆಲ್ಲದ ಸ್ವೀಟ್ನೆಸ್ ಮೇಲೆ ಹೋಗುತ್ತೆ, ನೀವು ಎಷ್ಟು ಬೆಲ್ಲ ತೊಗೋಬೇಕು ಅನ್ನೋದು. ಬೆಲ್ಲ ಸ್ವಲ್ಪ ಕಮ್ಮಿ ಸ್ವೀಟ್ ಇದ್ದರೆ ಇಷ್ಟು ಬೆಲ್ಲ ತೊಗೊಂಡ್ರೆ ಸಾಕಾಗುತ್ತೆ, ಇಲ್ಲ ತುಂಬ ಜಾಸ್ತಿ ಇದ್ದರೆ 1.5 ಬೆಲ್ಲ ತೊಗೊಳ್ಳಿ. ಬೆಲ್ಲ ಕರಗಲಿ ಅನ್ನೋ ಕಾರಣಕ್ಕೆ 1/2 ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಚೆನ್ನಾಗಿ ಕರಗಿ ಪಾಕ ಬರ್ತಾ ಇದೆ. ನಾವಿಲ್ಲಿ ಒಂದೆಳೆ ಪಾಕ ಮಾಡ್ಕೋಬೇಕಾಗತ್ತೆ ಅಥವಾ ಅಂಟು ಪಾಕ ಮಾಡಿಕೊಂಡ್ರೆ ಸಾಕು. ಒಂದೆಳೆ ಪಾಕದಿಂದ ಅಂಟು ಪಾಕ ಇದ್ದರೆ ಸಾಕು. ತುಂಬ ಜಾಸ್ತಿ ಪಾಕ ಎಲ್ಲ, ಎರಡೆಳೆ ಪಾಕ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಹೈಗ್ರೀವ ಚೆನ್ನಾಗಾಗೋದಿಲ್ಲ, ಗಟ್ಟಿಗಟ್ಟಿ ಆಗಿಬಿಡುತ್ತೆ. ಹಾಗೆ ಬೇಳೆ ಕೂಡ ಇದ್ರ ಜೊತೆ ಬ್ಲೆಂಡ್ ಆಗೋಲ್ಲ. ಈ ರೀತಿ ನೋಡಿ, ಜಸ್ಟ್ ಅಂಟು ಬೇಕು ಅಥವಾ ಒಂದೆಳೆ ಪಾಕ ಬಂದರೆ ಸಾಕು. ಈ ರೀತಿ ಪಾಕ ಬರ್ತಾ ಇದ್ದಂಗೆ ನಾವು ಬೇಯಿಸಿಟ್ಕೊಂಡಿರುವಂಥ ಕಡಲೆಬೇಳೆನ ಇದಕ್ಕೆ ಹಾಕೋಬೇಕು. ನೋಡಿ ಇಲ್ಲಿ ಕಡಲೆಬೇಳೆ ಯಾವ ರೀತಿ ಬಂದಿದೆ ಅಂತ, ಉದುರುದ್ರಾಗೆ ಇರಬೇಕು, ತುಂಬ ಸಾಫ್ಟಾಗಿ ಮ್ಯಾಶ್ ಮಾಡೋ ರೀತಿಯೆಲ್ಲ ಇರಬಾರ್ದು. ಈ ರೀತಿ ಕಾಳು ಕಾಳು ಕಾಣಿಸ್ತಿರ್ಬೇಕು ಕಡಲೆಬೇಳೆ. 5 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಈ ರೀತಿಯಾಗಿ ಬೆಂದ್ಬಿಡುತ್ತೆ ಕಡಲೆಬೇಳೆ. ನೀರು ಕೂಡ ಅಷ್ಟೇ, ಎಷ್ಟು ಪರ್ಫೆಕ್ಟಾಗಿದೆ ಅಂತ ನೀವಿಲ್ಲಿ ನೋಡ್ತಿರಬಹುದು. ಬೆಲ್ಲದ ಪಾಕಕ್ಕೆ ಕಡಲೆಬೇಳೆನ ಹಾಕ್ಕೊಂಡಿದ್ದಾಯಿತು, ಬೆಂದಿರೋಂಥ ಕಡಲೆಬೇಳೆನ. ಇವಾಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ. ಇದು 1 ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ 1/2 ಬಟ್ಲಷ್ಟು ಒಣಕೊಬ್ಬರಿ ತುರಿನ ಹಾಕ್ಕೋಬೇಕು. ಒಣಕೊಬ್ಬರಿ ಇಲ್ಲ ಅಂದರೆ ಹಸಿ ಕೊಬ್ಬರಿ ಕೂಡ ಹಾಕಬಹುದು, ಅದು ಆಪ್ಷನಲ್ಲು. ಒಣಕೊಬ್ಬರಿ ಹಾಕೋದ್ರಿಂದ ತುಂಬಾ ರುಚಿಯಾಗುತ್ತೆ ಹೈಗ್ರೀವ. ಹಾಗೆ ಒಂದು ಡಿಫ್ರೆಂಟಾದ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರೋಂಥ ಟೇಸ್ಟ್ ಆಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಕಡಲೆಬೇಳೆ ಹಾಗೆ ಪಾಕ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ 1-8 ನಿಮಿಷಗಳ ಕಾಲ ಈ ರೀತಿ ಕುದಿಸ್ಕೋಬೇಕಾಗತ್ತೆ. ನೀಟಾಗಿ ಎರಡು ಹೊಂದ್ಕೋಬೇಕು, ಬ್ಲೆಂಡ್ ಆಗಬೇಕು. ಬೆಲ್ಲದ ಪಾಕದಲ್ಲಿ ಕಡಲೆಬೇಳೆ ಕ್ಲೀನಾಗಿ ಬೆಂದು ಟ್ರಾನ್ಸ್ಪರೆಂಟ್ ರೀತಿ ಆಗುತ್ತೆ, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಇವಾಗ ಚೆನ್ನಾಗಿ ಇನ್ನೇನೋ ಆಗ್ತಾ ಬಂತು ಅನ್ನೋ ಟೈಮಲ್ಲಿ 3-4 ಸ್ಪೂನಷ್ಟು ಗಸಗಸೆ ಹಾಕೋತಿದ್ದೀನಿ. ಗಸಗಸೆನ ರುಬ್ಬೋದು ಬೇಡ, ಏನು ಬೇಡ, ಹೀಗೇ ಡೈರೆಕ್ಟಾಗಿ ಹಾಕಿ ಹುರಿಯೋ ಅಂಥ ಅವಶ್ಯಕತೆಯೂ ಇಲ್ಲ. ಹಸಿ ಗಸಗಸೆನ ಇದೇ ರೀತಿ ಹಾಕ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಮತ್ತೆ ಕುದಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಕಾಯೋದಕ್ಕಾಗಲ್ಲ ಅನ್ನೋರು ಗಸಗಸೆನ 1 ರೌಂಡು ಹುರ್ಕೊಂಡು ಹಾಕೊಂಡ್ಬಿಡ್ಬೋದು, ಅದು ಕೂಡ ಚೆನ್ನಾಗಾಗತ್ತೆ. ಗಸಗಸೆನ ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ತಿನ್ನುವಾಗ ಬಾಯಿಗೆ ಸಿಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಏಲಕ್ಕಿ ಪುಡಿ ಹಾಕೋತಿದ್ದೀನಿ. 2-3 ಏಲಕ್ಕಿನ ಈ ರೀತಿ ಪೌಡ್ರ್ ಮಾಡಿ ಹಾಕಿದ್ರೆ ಸಾಕು, ಒಳ್ಳೆ ಘಮಘಮ ಅಂತಿರುತ್ತೆ ಹೈಗ್ರೀವ. ಇವಾಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು 2 ನಿಮಿಷ ಸ್ವಲ್ಪ ಲೈಟಾಗಿ ಹೊಂದ್ಕೊಳ್ಳೋವರೆಗೂ ಬಿಟ್ಬಿಟ್ರೆ ರುಚಿಯಾದಂಥ ಹೈಗ್ರೀವ ಅದು ಕೂಡ 10 ನಿಮಿಷದಲ್ಲೇ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಎಲ್ಲ ದೇವರುಗಳಿಗೂ ನೈವೇದ್ಯ ಮಾಡಬಹುದು. ಹಾಗೆ ನಮಗೆ ಹಬ್ಬಗಳಲ್ಲಿ ತುಂಬಾ ಬೇಗ ಯಾವುದಾದ್ರೂ ಸಿಹಿ ತಿಂಡಿ ಮಾಡಬೇಕು ಅಂದರೆ, ಯಾರಾದರೂ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಮನೆಗೆ ಬಂದಾಗ ತುಂಬ ಬೇಗನೆ ಯಾವುದಾದ್ರೂ ಸಿಹಿ ತಿಂಡಿ ಮಾಡಬೇಕು ಅಂದರೆ ಹೈಗ್ರೀವನ ಮಾಡಬಹುದು. ತುಂಬಾ ರುಚಿಯಾದಂಥ ಹೈಗ್ರೀವ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ? ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಒತ್ತಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮ್ಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.